ಎಷ್ಟೇ ಕೋಪ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿದ್ರು ಅವರ ನಮ್ಮ ಶಿವಣ್ಣ ಹೆಂಗಿದ್ರು ನಾ ಚಂದ ಅನ್ಕೊಂಡು ಅವ್ರ ಪ್ರೀತಿ ತೋರಿಸ್ತು. ಆ ಈ ಪ್ರೀತಿಗೆ ಯಾವ ರೀತಿ ಅಂತಂದ್ರೆ ವಾಪಸ್ ಇದು ಮಾಡ್ತೀನಿ ಅನ್ಕೋತಿಲ್ಲ. ಇವತ್ತು 125 ಸಿನಿಮಾ ಬಂದಿದ್ದೀನಿ. ಇವತ್ತು ಸಿನಿಮಾ ವೇದ ಅಂತ ಸಿನಿಮಾ, ಅದು ಫಸ್ಟ್ ಟೈಮ್ ನಮ್ಮ ಬ್ಯಾನರ್ ಅಂದರೆ ಗೀತಾ ಪಿಕ್ಚರ್ಸ್ಲಿ ಅಪ್ಪ ಅಮ್ಮ ಮಜುರೇಶಕ್ಕೆ ನನ್ನ ತಾಯಿ ನನ್ನ ಮೊದಲನೇ ಸಿನಿಮಾ 125 ಸಿನಿಮಾ ನನ್ನ ಹೆಂಡತಿ ಬ್ಯಾನರ್ ಮಾಡ್ತಾರೆ. ಇಬ್ಬರು ಹೆಣ್ಣು ಕೂಡಾನೆ. ಸೊ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಈ ಸಿನಿಮಾ ವೇದ ಸಿನಿಮಾ ಹಾಕ್ ಮಾಡೋ ರೀಸನ್ ಏನಂದರೆ ಇದರಲ್ಲಿ ಹೆಣ್ಮಕ್ಳು ಬರುತ್ತೆ, ಹೆಣ್ಮಕ್ಳು ಕ್ಯಾರೆಕ್ಟರ್ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ಬಂದು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೋಡಿ. ಸೊ ಅದು ಸಣ್ಣ ಚುರುಕಾಗಿ ನಮ್ಮ ಅಭಿಮಾನಿತ ಸಂದರ್ಭ ಶಿವಸಂಭ್ರಮ ಅಂತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಸ್ತಾರೆ, ಶಿವರಾಜ್ಕುಮಾರ್ ಅಭಿಮಾನಿಸ್ತಾರೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಸ್ತಾರೆ, ಎಲ್ಲರೂ ಕೂಡಿಸಿ ವಿಜಯನಗರ ಮತ್ತು ಪ್ರಕಾಶ್ ಅವರ ಮಗದ ಮತ್ತು ಎಲ್ಲ ರಮೇಶ್ ಅವರ ಸಂದರ್ಭದಲ್ಲಿ ಇವತ್ತು 23, 24, 25 ಒಂದು ಪ್ರಸನ್ನ ಚಕ್ರ ಬಂದಿದೆ. ಒಂದು ನಮ್ಮ ಒಂದೇನೋ ಒಂದು ಪ್ರೀತಿ ತೋರಿಸ್ತಾರೆ, ನಮಗೆ ಭಾಳ ಹೆಮ್ಮೆಯ ವಿಷಯ. ಯಾಕೆ ಇದ್ರ ಬಗ್ಗೆ ಅವ್ರಿಗೆ ಏನೇ ತುಂಬ ಥ್ಯಾಂಕ್ಸ್ ಅವ್ರಿಗೆ ಇಲ್ಲಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾರೆ. ಶಿವಸಂಭ್ರಮ ಅಂತ ಏನು ಮಾಡ್ತಾರೆ ಅದಕ್ಕೆ ನಾವು ಬರ್ತಾ ಇದ್ವಿ. ನನಗೆ ಎಲ್ಲರಿಗಿಂತ ಹೆಚ್ಚಂದರೆ ಸಿನಿಮಾ ಎಲ್ರಿಗೂ ಮನಸ್ಸು ಮುಟ್ಲಿ ಅನ್ನೋದೇ ಒಂದು ಪ್ರಯತ್ನ. ಯಾಕೆ ಎಷ್ಟೇ ಸಂಭ್ರಮಗಳು ನಡೆಯುತ್ತೆ, ಸಂಭ್ರಮಗಳ ಮಧ್ಯೆ ಈ ವೇದ ಸಿನಿಮಾದ ಸಂಭ್ರಮ ನಿಮ್ಮ ಮನಸ್ಸಲ್ಲಿ ಸಂಭ್ರಮ ಆಗ್ಬಿಟ್ರೆ ಅಲ್ಲಿ ನಾವು ಗೆದ್ದು ಅಂತ ನಾವು ಭಾವಿಸ್ತೀನಿ. ದಯವಿಟ್ಟು ಅದನ್ನು ನೋಡಿ ಆಶೀರ್ವಾದ ಮಾಡಿ. ವೇದ ಚತುರ್ಥಕ್ಕೆ ಗೀತಾ ಪಿಕ್ಚರ್ಸ್ಗೆ ಆಶೀರ್ವಾದ ಮಾಡಿ. ಇದರಲ್ಲಿ ಸಾಕಷ್ಟು ಜನ ಹರ್ಷ ಅನ್ನೋದು ನಮ್ಮ ಸ್ವಾಮಿ ದೀಪು ಎಡಿಟರ್ ಗಾಂಧಿ ಲಕ್ಷ್ಮಣ ಅವರು, ಅತಿಥಿ ಸಾಗರ ವೀರಾಪುರ ಉಮಾಶ್ರೀ ಅವರು, ಶಿವತಾ ಚಂದ್ರಪ್ಪ, ರಘು ಶಿವಣ್ಣ, ಜಗ್ಗಪ್ಪ, ಶರದರಾಜ ಪ್ರಸನ್ನ ಹಾಗೂ ಸಾಕಷ್ಟು ಕಲಾವಿದರು ಈ ಸಿನಿಮಾ ಮಾಡಿದ್ದಾರೆ. ಅದು ನೋಡಿ ಆ್ಯಂಡ್ ನಮ್ಮ ಲಕ್ಷ್ಮಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನನ್ನ ಮಗಳು ಅಷ್ಟೇ ಪ್ರೊಡಕ್ಷನ್ ಕಂಟ್ರೋಲರ್ ಕೆಲಸ ಮಾಡಿದ್ದಾರೆ, ಹಾಗೂ ಅವ್ರ ಫ್ರೆಂಡ್ಸು ಎಲ್ಲ ಸೇರಿ ಇಡೀ ಒಂದು ಜೊತೆ ಇದು ಝೀ ಕಂಪನಿ ಜೊತೆ ಒಂದು ಟೈಪ್ ಆಗಿರೋದು. ಸೊ ಝಿ ಕಂಪನಿಯವ್ರಿಗೂ ಝಿ ಸ್ಟುಡಿಯೋಸ್ ಅವ್ರಿಗೂ ನನ್ನ ಒಂದನೇ ಯಾಕೆ ಇಷ್ಟಪಡ್ತೀನಿ. ಗೀತಾ ಪಿಕ್ಚರ್ಸ್ ಝಿ ಸ್ಟುಡಿಯೋ ಮೂಲಕ ಬರ್ತಾರೆ ವೇದ ಸಿನಿಮಾ ಇದಕ್ಕೆ 23 ಶಿವಸಂಭ್ರಮದ ಜೊತೆಯಲ್ಲಿ ನೋಡಿ ಅನಿಸ್ತು. ಥ್ಯಾಂಕ್ ಯು.